ಬಸವಲಿಂಗಾಯ ನಮಃ. ಅಕ್ಕನ ಬಳಗದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮನೆಯ ಮಗಳು ವಚನಶ್ರೀ ಪಾಟೀಲ್. ನಾವಿಂದು ಹಾವೇರಿ ಜಿಲ್ಲೆಯ ಅಕ್ಕಿ ಆಲೂರಿನ ಶ್ರೀ ಚನ್ನವೀರೇಶ್ವರ ವಿರಕ್ತ ಮಠ ಅಕ್ಕನ ಬಳಗದಲ್ಲಿದ್ದೇವೆ. ಅವರೊಂದಿಗೆ ನಾವೀಗ ಪ್ರಾರ್ಥನೆ ಮತ್ತು ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳನ್ನು ಕೇಳೋಣ, ಬನ್ನಿ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇಬ್ಬರು ಮೂವರು ದೇವರೆಂದು ಒಬ್ಬೊಬ್ಬಿ ಮಾತನಾಡಬೇಡ ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಹುಸಿ ನೋಡ ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತ್ತು ವೇದ ಬಸವ ಓಂ ಶ್ರೀ ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜದ ನೊರೆ ತೊರೆಯಂತೆ ಆದ್ಯರ ವಚನವಿರಲು ಬೇರೆ ಭಾವಿಯ ತೋಡಿ ಉಪ್ಪ ನೀರ ನುಂಬುವನ ವಿಧಿಯಂತೆ ಆಯಿತೆನ್ನ ಮತಿ ಕೂಡಲ ಸಂಗಮ ದೇವಾ ಬಸವ ಓಂ ಶ್ರೀ ಗುರು ಬಸವಲಿಂಗ ಬಸವಲಿಂಗಾಯ ನಮಃ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎಣ್ಣ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊಣ್ಣ ಕಳಸವಯ್ಯ ಕೂಡಲ ಸಂಗಮ ದೇವಾ ಬಸರಕ್ಕಳಿ ಉಂಡು ಜಂಗಮಕ್ಕಳಿವಿಲ್ಲ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಣ್ಣ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನಾಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ಭಾರವೇ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ
கூடல சங்கம தேவா பசவ ஓம் ஸ்ரீ குரு பசவ லிங்காய நமஹ ஓம் ஸ்ரீ குரு பசவ லிங்காய நம ஓம் ஸ்ரீ குரு பசவ லிங்காய நம ಭಂಡಾರಿ ಬಸವಣ್ಣ ನಿಂದ ಕನ್ನಡದ ಪುಣ್ಯದ ನಾಡು ಭಕ್ತಿ ಭಂಡಾರಿ ಬಸವಣ್ಣ ನಿಂದ ಕನ್ನಡದ ಪುಣ್ಯದ ನಾಡು ವೈರಾಗ್ಯ ನಿಧಿಯಕ ಅಲ್ಲಮ ಪ್ರಭುಗಳು ವೈರಾಗ್ಯ ನಿಧಿಯಕ ಅಲ್ಲಮ ಪ್ರಭುಗಳು ಮೆರೆದಂತ ಕನ್ನಡ ನಾಡು ಮೆರೆದಂತ ಕನ್ನಡ ನಾಡು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ ಮಡಿವಾಳ ಮಾಚಯ್ಯ ಶಿವ ಭಕ್ತ ಹರಳಯ್ಯ ಶರಣರು ಮೆರೆದಿಹನಾಡು ಮಡಿವಾಳ ಮಾಚಯ್ಯ ಶಿವ ಭಕ್ತ ಹರಳಯ್ಯ ಶರಣರು ಮೆರೆದಿಹನಾಡು ಡೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಮಾದಾರ ಚೆನ್ನೈ ಉದಯದ ಕನ್ನಡ ನಾಡು ಉದಯದ ಕನ್ನಡ ನಾಡು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ ಹರಳಯ್ಯ ಮಧುವಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಹೂಡಿ ಹರಳಯ್ಯ ಮಧುವಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಹೂಡಿ ನೀತಿಗೆ ಸಿಲಕರು ಒಟ್ಟಾಗಿ ಕೂಡಿ ನೀತಿಗೆ ಸಿಲಕರು ಒಟ್ಟಾಗಿ ಕೂಡಿ ತೋರಿದರು ಕಲ್ಯಾಣ ಮಾಡಿ ತೋರಿದರು ಕಲ್ಯಾಣ ಮಾಡಿ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ ಜಗಕ್ಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯ್ತು ಜಗಕ್ಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯ್ತು ಸಕಲರ ಕಲ್ಯಾಣ ತೋರುವ ಊರು ಸಕಲರ ಕಲ್ಯಾಣ ತೋರುವ ಊರು ಕಲ್ಯಾಣ ಪಟ್ಟಣವಾಯ್ತು ಕಲ್ಯಾಣ ಪಟ್ಟಣವಾಯ್ತು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ ಅಷ್ಟಾವರಣಗಳು ಗುರು ಲಿಂಗ ಜಂಗಮ
ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಅಷ್ಟಾವರಣಗಳು ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಪಂಚ ಆಚಾರಗಳು ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ವೃತ್ಯಾಚಾರ ಷಟಸ್ಥಲಗಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಷ್ಟಾವರಣವೇ ಅಂಗ ಪಂಚಾಚಾರಗಳೇ ಪ್ರಾಣ ಷಟಸ್ಥಲಗಳೇ ಆತ್ಮವಾಗಿರುವ ಧರ್ಮವೇ ವೀರಶೈವ ಲಿಂಗಾಯತ ಧರ್ಮ. ವೀಕ್ಷಕರೇ, ಇಲ್ಲಿವರೆಗೆ ಕೇಳಿದ್ರೆಲ್ಲ ಗುರು ಪ್ರಾರ್ಥನೆ ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳನ್ನ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ. ಈಗ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ, ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ನಂತರ ಅಕ್ಕನ ಬಳಗ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಅಕ್ಕನ ಬಳಗ ಕಾರ್ಯಕ್ರಮದಲ್ಲಿ ಶ್ರೀ ಮಣಿಪ್ರ ಶಿವಬಸವ ಮಹಾಸ್ವಾಮಿಗಳು, ಶ್ರೀ ವಿರಕ್ತ ಮಠ ಅಕ್ಕಿ ಆಲೂರು ಇವರು ಅಕ್ಕನ ಬಳಗ ಕಾರ್ಯಕ್ರಮದಲ್ಲಿ ಶ್ರೀ ಬಸವ ಟಿವಿಗೆ ಒಂದೆರಡು ಶುಭ ಹಾರೈಕೆಯನ್ನು ಹಾರೈಸ್ತಾ ಇದ್ದಾರೆ, ಕೇಳೋಣ ಬನ್ನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾಡಿನಾದ್ಯಂತ ನಾಡವರ ಮನೆಗೆ ಹಾಗೂ ನಾಡವರ ಮನಕ್ಕೆ ಶರಣರ ಸಂದೇಶವನ್ನು ಮುಟ್ಟಿಸುವಂಥ ಒಂದು ಅಪರೂಪದ ಕಾರ್ಯಕ್ಕೆ ಇವತ್ತು ಬಸವ ಚಾನಲ್ಲು ನಾಡಿನಾದ್ಯಂತ ಒಂದು ಧಾರ್ಮಿಕ ಕ್ರಾಂತಿಯನ್ನೇ ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಬಸವಾದಿ ಶಿವಶರಣರ ಸಂದೇಶವನ್ನು ನಾಡವರಿಗೆ ಮುಟ್ಟಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಈ ಕೃಷ್ಣಪ್ಪ ಅವರ ಬಳಗದ ವತಿಯಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶರಣರ ಕ್ರಾಂತಿ ಸಂದೇಶಗಳನ್ನು ಮನಕ್ಕೆ ಹಾಗೂ ಮನೆಗೆ ಮುಟ್ಟಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾಡಿನಲ್ಲಿ ಇರ್ತಕ್ಕಂಥ ಹಲವಾರು ಅಕ್ಕನ ಬಳಗ ಹಾಗೂ ಶರಣರ ಬಳಗಕ್ಕೆ ಅವರ ಸಾಮೀಪ್ಯಕ್ಕೆ ಹೋಗಿ ಅವರ ಸ್ಥಳಕ್ಕೆ ಹೋಗಿ ಅವರಿಗೆ ಬರ್ತಕ್ಕಂಥ ಶರಣರ ಸಂದೇಶ, ಶರಣರ ಪದ್ಯಗಳು ಹಾಗೂ ನಮ್ಮ ಧರ್ಮದ ಹಲವಾರು ವಿಚಾರಧಾರೆಗಳನ್ನು ಅವರ ಮುಖಾಂತರವಾಗಿ ತೆಗೆದುಕೊಂಡು ಅವೆಲ್ಲ ಜನರಿಗೆ ಪ್ರೇರಣೆ ಆಗಬೇಕು, ಜನರು ಕೂಡ ಎಲ್ಲರೂ ಕೂಡ ಕಲ್ತ್ಕೊಳ್ಬೇಕು ಹಾಗೂ ಮನೆಯಲ್ಲಿ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿಯ ವಾತಾವರಣ ಸದಾಕಾಲ ಇರಬೇಕೆನ್ನುವ ಉದ್ದೇಶ ಇಟ್ಟುಕೊಂಡು ಈ ಮಾಧ್ಯಮದ ಮುಖಾಂತರವಾಗಿ ಈ ಕೃಷ್ಣಪ್ಪ ಅವರು ಬಸವ ಚಾನಲ್ ಮುಖಾಂತರವಾಗಿ ಅಕ್ಕನ ಬಳಗದ ಹಲವಾರು ವಿಚಾರಧಾರೆಗಳನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಥ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ನಮ್ಮ ನಾಡಿನಾದ್ಯಂತ ಎಲ್ಲ ಶರಣರ ಬಳಗದ ಏನು ಭಕ್ತರಿದ್ದಾರೆ ಅವರಾಗಿರ್ಬೋದು ಹಾಗೂ ನಾಡಲ್ಲಿರ್ತಕ್ಕಂಥ ಹಲವಾರು ಮಠಾಧೀಶರು ಅವರ ಜೊತೆಗಿದ್ದುಕೊಂಡು ಅವರ ಕಾರ್ಯಕ್ಕೆ ಪ್ರೋತ್ಸಾಹವನ್ನು ನೀಡುವುದರ ಮುಖಾಂತರವಾಗಿ ಅವರನ್ನು ಎತ್ತಿಡಿಯುವಂಥ ಕೆಲಸ ಹಾಗೂ ಬಸವ ತತ್ವ ಹಾಗೂ ಶರಣರ ತತ್ವವನ್ನು ನಾಡಿನಾದ್ಯಂತ ಬಿತ್ತರಿಸಲಿಕ್ಕೆ ಅವರೂ ಕೂಡ ಅವರ ಜೊತೆಗೆ ಸಹಕಾರವನ್ನು ನೀಡಲಿ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಹಾಗೂ ನಮ್ಮ ಮಹಿಳಾ ಬಳಗದಲ್ಲಿರ್ತಕ್ಕಂಥ ಹಲವಾರು ಪ್ರತಿಭೆಗಳು ಅವರಿಗೆ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಥರದ ಪ್ರತಿಭೆಗಳಿರ್ತವೆ, ಅವನ್ನೆಲ್ಲ ಒಂದಿಷ್ಟು ಪ್ರೋತ್ಸಾಹವನ್ನು ಮಾಡುವುದಾಗಿರ್ಬೋದು, ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಿ ಅವ್ರಿಗೆ ಇನ್ನೂ ಉತ್ತೇಜನವನ್ನು ಕೊಡ್ತಕ್ಕಂಥ ಒಂದು ಅಪರೂಪದ ಕಾರ್ಯವನ್ನು ಈ ಅಕ್ಕನ ಬಳಗದ ಕಾರ್ಯಕ್ರಮದ ಮುಖಾಂತರವಾಗಿ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಸಂತೋಷ. ಆ ನಿಟ್ಟಿನಲ್ಲಿ ನಮ್ಮೂರಿನ ವಿರಕ್ತ ಮಠದ ಅಕ್ಕನ ಬಳಗದ ತಾಯಂದಿರು ಕೂಡ ಸುಮಾರು ವರ್ಷಗಳಿಂದ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು, ಪ್ರಾರ್ಥನೆಯನ್ನು, ಸಂಸ್ಕಾರದ ಹಲವಾರು ಕಾರ್ಯಗಳನ್ನು ಇಲ್ಲಿ ಮಾಡುವುದರ ಮುಖಾಂತರವಾಗಿ ತಮ್ಮ ಮನೆಯಲ್ಲೂ ಕೂಡ ಅದನ್ನು ಆಚರಣೆಯನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಅವರ ಒಂದು ಸಂದರ್ಶನವನ್ನು ಇಲ್ಲಿ ತೆಗೆದುಕೊಳ್ತಾ ಇರುವುದು ನಿಜಕ್ಕೂ ಕೂಡ ಸಂತೋಷವನ್ನು ನಮಗೂ ಕೂಡ ತಂದಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅದರ ಜೊತೆಗೆ ನಮ್ಮ ಈ ಕೃಷ್ಣಪ್ಪ ಅವರ ಬಳಗದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಆ ಭಗವಂತ ಶಿವಶರಣರು ಅವರಿಗೆ ಒಳ್ಳೆಯ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಬಸವ ತತ್ವವನ್ನು, ಶರಣರ ತತ್ವವನ್ನು ನಾಡಿನಾದ್ಯಂತ ಬಿತ್ತರಿಸುವಂಥ ಇನ್ನೂ ಶಕ್ತಿಯನ್ನು ಕೊಡಲಿ ಅಂತಂದು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀವಿ. ಪರಮ ಪೂಜ್ಯರ ಆಶೀರ್ವಾದದ ಜೊತೆಗೆ ಅವರ ಶುಭ ಹಾರೈಕೆ ನಮ್ಮ ಶ್ರೀ ಬಸವ ಟಿವಿಗೆ ಸದಾ ಇರಲಿ ಎಂದು ನಾವು ಕೋರುತ್ತಾ ಮುಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ, ಬನ್ನಿ. ಶರಣು ಶರಣಾರ್ಥಿ. ಶರಣೇ ಸುಜಾತ ಬಸವರಾಜ್ ಕೊಲ್ಲಾವರ್.
ನೀವು ಈ ಅಕ್ಕನ ಬಳಗಕ್ಕೆ ಸೇರಿ ಎಷ್ಟು ವರ್ಷ ಆಯಿತು? ಸುಮಾರು 30 ವರ್ಷದಿಂದ ನಾನು ಅಕ್ಕನ ಬಳಗದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಈ ಅಕ್ಕನ ಬಳಗದಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದೀರಾ? ಸುಮಾರು 100ಕ್ಕೂ ಹೆಚ್ಚು ಜನ ಸದಸ್ಯನೇರಿದ್ದಾರೆ. ನೀವು ಏನೆಲ್ಲ ಕೆಲಸಗಳನ್ನು ಮಾಡಿದಿರಾ? ಶರಣರ ಮೆಟ್ಟಿದ ಧರೆ ಪಾವನ ಅನ್ನೋ ಹಾಗೆ, ಶರಣರ ಬರುವೆಮೆಗೆ ಪ್ರಾಣ ಜೀವಾಳ ಎನ್ನೋ ಹಾಗೆ, ಸುಮಾರು ಸ್ವತಂತ್ರ ಪೂರ್ವದಲ್ಲಿ ಸುಮಾರು 1945 ಆಸುಪಾಸಿನಲ್ಲಿ ಅಕ್ಕಿ ಆಲೂರಿನಲ್ಲಿ ಅಕ್ಕ ಮಹಾದೇವಿ ಒಂದು ಅಕ್ಕನ ಬಳಗ ಪ್ರಾರಂಭವಾಗ್ತಾ ಇದೆ. ಅದರ ಅಧ್ಯಕ್ಷರಾಗಿ ಶ್ರೀಮತಿ ಸಾವಂತರಮ್ಮ ವೀರಪ್ಪಣ್ಣನವರು, ಗೌರಮ್ಮ ಮುತಿನಕಂತಿಮಠವರು, ನೀಲಮ್ಮ ದೇಶ್ಮುಖ್ ಅವರು ಹಾಗೂ ಗಂಗಕ್ಕ ಬಾಬ್ಜಿಯವರು ಮತ್ತು ಗಂಗಮ್ಮ ಚೆಕ್ಕಿಯವರು, ಇನ್ನು ಅನೇಕ ಮಹಿಳೆಯರು ಕೂಡಿ ಅಕ್ಕನ ಬಳಗವನ್ನು ಕಟ್ತಾ ಇದ್ದಾರೆ. ಆಗ ಅಕ್ಕಿ ಆಲೂರಿನ ಶ್ರೀ ವಿರಕ್ತ ಮಠದಲ್ಲಿ 1916 ನೀಲಗುಂದದ ಹಿರೇಮಠದ ಸ್ವಾಮಿ ಚನ್ನಬಸವ ಅಪ್ಪಯ್ಯ ಮತ್ತು ಗೌರಮ್ಮ ಅವರ ಗರ್ಭದಲ್ಲಿ ಜನಿಸಿದಂಥ ಪರಮ ಪೂಜ್ಯರಾದ ಚನ್ನವೀರ ಮಹಾಸ್ವಾಮಿಗಳವರು 1964 ಸದಾಶಿವ ಶ್ರೀಗಳವರ ಒಂದು ನೇತೃತ್ವದಲ್ಲಿ ಪಟ್ಟಾಧಿಕಾರಿಯಾಗಿ ಶ್ರೀಮಠಕ್ಕೆ ಒಡೆಯರಾಗಿ ಬರ್ತಾಯಿದ್ದಾರೆ. ಆಗ ಅಕ್ಕನ ಬಳಗ ಆಗಲೇ ಪ್ರಾರಂಭವಾಗಿ 3-4 ವರ್ಷ ಸಂಧಿಸ್ತಾ ಇದೆ. ಪ್ರತಿ ನಿತ್ಯ ಪ್ರತಿ ಸೋಮವಾರ ಅಕ್ಕನ ಬಳಗಕ್ಕೆ ಬರುವುದು, ಶಿವಾನುಭವವನ್ನು ಮಾಡುವುದು, ವಚನಗಳ ಸಾರವನ್ನು ಮನೆ ಮನೆಗೆ ಮತ್ತು ಮನಸ್ಸಿಗೆ ಮುಟ್ಟುವ ಹಾಗೆ ಆ ವಚನಗಳನ್ನು ಬಿತ್ತರಿಸುವಂಥ ಕೆಲಸವನ್ನು ಆಗೇ ಶರಣೆಯರು ಮಾಡ್ಕೊಂಡು ಬಂದಿದ್ದಾರೆ. ಹಾಗೇ 1947 ನಂತರ, ಸ್ವತಂತ್ರ ನಂತರ ಅವರು ನಮ್ಮ ಮಠದ ಏನು ಪಟ್ಟಾಧಿಕಾರದ ಆಗಿರ್ತಕ್ಕಂಥ ಚನ್ನವೀರ ಮಹಾಸ್ವಾಮಿಗಳವರು ಅಲ್ಲಿ ಉಡತಡಿ ಗ್ರಾಮದ ಪಕ್ಕದಲ್ಲಿ ಮಾಳನಗೊಂಡರ ಕೊಪ್ಪ ಅಂತ ಇದೆ. ಆ ಮಾಳನಗೊಂಡರ ಕೊಪ್ಪದಲ್ಲಿ ಅನುಷ್ಠಾನ ಮೂರ್ತಿಗಳಾದಂಥ ಚನ್ನವೀರ ಮಹಾಸ್ವಾಮಿಗಳವರು 3 ತಿಂಗಳ ಕಾಲ ತಪೋನಿಷ್ಠರಾಗಿ ಪೂಜೆ ತಪವನ್ನು ಮಾಡಲಿಕ್ಕೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅಕ್ಕನ ಬಳಗದವರು ಸತತವಾಗಿ ಉಡುತಡಿ ಗ್ರಾಮದ ಅಕ್ಕನ ಬಳಗಕ್ಕೆ ಹೋಗ್ತಾರೆ. ಅಲ್ಲಿ ಶಿಥಿಲಗೊಂಡಂಥ ದೇವಸ್ಥಾನ, ಕಾಡಿನಲ್ಲಿರ್ತಕ್ಕಂಥ ದೇವಸ್ಥಾನವನ್ನು ನೋಡಿ ಅದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಎಲ್ಲ ನಮ್ಮ ಶರಣೆಯರು ಕೂಡಿ ಆ ದೇವಸ್ಥಾನಕ್ಕೆ ಒಂದು ರೂಪವನ್ನು ಕೊಡಬೇಕು ಅಂತ ಹೇಳಿ ಆ ಸ್ವಾಮಿಗಳನ್ನು ದರ್ಶನಕ್ಕಾಗಿ ಹೋದಂಥವರು ಅಲ್ಲಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಗದುಗಿನ ಲಿಂಗೈಕ್ಯರಾದ ನಾಗಮ್ಮ ಸಂಸಿಮಠವರು, ಆಗಿನ ಸದ್ಭಕ್ತೆಯವರು, ಅವರು ಕೂಡ ಆ ಒಂದು ಮಠಕ್ಕೆ ಬರ್ತಾರೆ, ಅವರು ಮೀಟಿಂಗ್ ಮಾಡ್ತಾರೆ. ಡಾಕ್ಟರ್ ಜಯದೇವಿ ಲಿಂಗಾಡಿಯವರು ಕೂಡ ಸಭೆಯನ್ನು ಮಾಡಿ ಶ್ರೀಮಠವನ್ನು ಅಭಿವೃದ್ಧಿಗೊಳಿಸಬೇಕು ಅಂಥೇಳಿ ಒಟ್ಟು ಮೊದಲನೇದಾಗಿ ನಮ್ಮ ಅಕ್ಕಿ ಆಲೂರಿನ ಅಕ್ಕನ ಬಳಗದವರು ಮಠಕ್ಕೆ ದೇಣಿಗೆಯನ್ನು ಕೊಟ್ಟು ಮಠವನ್ನು ಕಟ್ಟೋಣ ಅಂತಕ್ಕಂಥ ಘೋಷಣೆಯನ್ನು ಮಾಡ್ತಾರೆ. ಆಗ ಬಹಳ ಹರ್ಷಗೊಂಡು ಎಲ್ಲ ಸದ್ಭಕ್ತರು ಮುಂದೆ ಬಂದು ಶ್ರೀಮಠವನ್ನು ಅಮೃತ ಶಿಲೆಯ ಮೂರ್ತಿಯನ್ನು ಉಡತಡೆಯಲ್ಲಿ ಪ್ರಾರಂಭ ಮಾಡ್ತಾರೆ. ಆಗ ನಾಗಮ್ಮನವರು ಅಲ್ಲಿ 2 ಪಲ್ಲಕ್ಕಿ 2 ಇದ್ದು ಒಂದನ್ನು ನಮ್ಮ ಅಕ್ಕಿಯಾಲೂರಿನ ಸದ್ಭಕ್ತ ಶರಣೆಯರಿಗೆ ಕೊಡ್ತಾರೆ. ಆಗಿಂದ ಆ ಒಂದು ಪಲ್ಲಕ್ಕಿಯನ್ನು ತೆಗೆದುಕೊಂಡು ಬಂದಂಥ ನಮ್ಮ ಶರಣೆಯರು ಪ್ರತಿ ದವನದ ಹುಣ್ಣಿಮೆ ದಿವಸ ಅಕ್ಕಿಯಾಲೂರಿನ ತುಂಬೆಲ್ಲ ಅಕ್ಕ ಮಹಾದೇವಿ ಮೂರ್ತಿಯನ್ನಿಟ್ಟು ಮೆರವಣಿಗೆ ಮಾಡಿ 3 ದಿನಗಳ ಕಾಲ ಶಿವಾನುಭವ ಮಂಟಪವನ್ನು ತಯಾರಿಸಿ ಅನುಭವಿಗಳನ್ನು ಕರೆಸಿ ಶರಣರನ್ನು ಕರೆಸಿ ಶರಣರ ಸಾಹಿತ್ಯವನ್ನು, ಶರಣರ ವಚನಗಳನ್ನು, ಶರಣರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಆ ನಂತರದಲ್ಲಿ ಅಕ್ಕಿ ಆಲೂರಿಗೆ ಒಂದು ಅನರ್ಘ್ಯರತ್ನವಾಗಿ ಶಿವಬಸವ ಮಹಾಸ್ವಾಮಿಗಳವರು ಪಟ್ಟಾಧಿಕಾರವಾಗ್ತಾರೆ. 13 ಮೇ 1911 ಅವರು ನಮ್ಮ ಬದುಕಿಗೆ ಕಣ್ಣಾಗಿ ಬರ್ತಕ್ಕಂಥ ಮಹಾಸ್ವಾಮಿಗಳವರು. ಅಕ್ಕನ ಬಳಗದ ಪುನರ್ರಚನೆಯನ್ನು ನಾವು ಮಾಡ್ತಾ ಇದ್ದೀವಿ. ಆಗಿನ ಹಿಂದಿನ ಶ್ರೀ ಚಂಬಕ್ಕ ವೀರಪ್ಪಣ್ಣವರು ಅಧ್ಯಕ್ಷರಾಗಿರ್ತಾರೆ, ಲಲಿತಮ್ಮ ಮೂತಿನಕಂತಿಮಠ ಅವರು, ಅನ್ಸಕ್ಕ ಪಾಟೀಲ್ ಅವರು, ಚಂಗಳಕ್ಕ ಪಸಾರದವರು, ಮತ್ತು ನೀಲಕ್ಕ ವೀರಪ್ಪಣ್ಣವರು, ಶ್ರೀ ಪಾರ್ವತಿದೇವಿ ಹಿರೇಮಠ ಅವರು ಡೈರೆಕ್ಟರಾಗಿ ಸದಸ್ಯನಿಯರಾಗಿ ಮಹಿಳಾ ಮಂಡಲದ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅಕ್ಕನ ಬಳಗದ ಜೊತೆಗೆ ಮಹಿಳಾ ಮಂಡಳವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಮಹಿಳೆಯರಿಗೆ ಧಾರ್ಮಿಕವಾಗಿ ಅಭಿವೃದ್ಧಿಪಡಿಸೋದಲ್ಲದೆ ಒಂದು ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಕೂಡ ಅವರನ್ನು ಕೈ ಬಲಪಡಿಸಬೇಕು ಅಂಥೇಳಿ ಹೊಲಿಗೆ ಕ್ಲಾಸನ್ನು ತೆಗಿತಾರೆ. ಹೊಲಿಗೆಯಲ್ಲಿ ಸಾಕಷ್ಟು ಒಂದು 600 ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಅದರಿಂದ ಸಾಕಷ್ಟು ಮಹಿಳೆಯರು ತಮ್ಮ ಬದುಕಿಗೆ ಬೆಳಕನ್ನು ಕಂಡುಕೊಂಡಂಥದ್ದು. ಉಲನ್ ನಿಟ್ಟಿಂಗ್ ಕ್ಲಾಸನ್ನು ಹೇಳ್ಕೊಡ್ತಾ ಇದ್ದಾರೆ. SSLC ಕಂಡೆನ್ಸ್ ಕೋರ್ಸ್ ಅಂತ ತೆಗಿತಾರೆ, ಅಲ್ಲಿ ಕೂಡ ಸಾಕಷ್ಟು ಮಹಿಳೆಯರಿಗೆ ಮಾಡಿಕೊಡ್ತಾರೆ. ಇಲ್ಲಿ ಮಹಿಳಾ ಮಂಡಳಗಳೇ ಸುತ್ತಮುತ್ತಲು ಇರಲಿಲ್ಲ, ನಮ್ಮಲ್ಲಿ ಮಹಿಳಾ ಮಹಾಮಂಡಳ ಫೆಡರೇಷನ್ ಅಂತ ಹೇಳಿ ಹುಟ್ಟಾಕ್ತಾರೆ. ಆ ಮಹಿಳಾ ಮಂಡಳ ಫೆಡರೇಷನ್ಗೆ ಶ್ರೀದೇವಿ ನಾಡಗೌಡ ಅನ್ನೋಂಥ ಒಬ್ಬ ಶರಣೆ ಅಧ್ಯಕ್ಷರಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ, ಹೇಳಲಿಕ್ಕೆ ಸಾಲದು ಅಷ್ಟು. ಸುತ್ತಮುತ್ತಲು 150 ಮಹಿಳಾ ಮಂಡಳಗಳನ್ನು ರಚನೆ ಮಾಡ್ತಾರೆ. ಅಲ್ಲಿ ಹೊಲಿಗೆ ಕ್ಲಾಸು, ನಿಟ್ಟಿಂಗ್ ಕ್ಲಾಸು,
ಮತ್ತು ಅಂಬರ್ಚಾರಿಕ ಕ್ಲಾಸು ಎಲ್ಲವನ್ನು ಕೂಡ ಸಾಮಾಜಿಕವಾಗಿ ಅನೇಕ ಇಲಾಖೆಗಳಿಂದ, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ, ಸಮಾಜ ಕಲ್ಯಾಣ ಇಲಾಖೆಯಿಂದ, ಅನೇಕ ಇಲಾಖೆಗಳಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಮಹಿಳೆಯರಿಗೆ ಒದಗಿಸಿಕೊಡ್ತಾರೆ. ಇದರಿಂದ ಸಾಕಷ್ಟು ಮಹಿಳೆಯರು ಅಕ್ಕನ ಬಳಗದಲ್ಲಿ ಧಾರ್ಮಿಕ ಕ್ರಾಂತಿಯನ್ನು ಮಾಡ್ತಾರೆ, ಸಾಮಾಜಿಕ ರಂಗದಲ್ಲಿ ಆರ್ಥಿಕ ಕ್ರಾಂತಿಯನ್ನು ಮಾಡ್ತಾರೆ. ಇದರಿಂದ ಮಹಿಳೆಯರಿಗೆ ಸಾಕಷ್ಟು ಅಭಿವೃದ್ಧಿಶೀಲರಾಗಿ ಈ ಒಂದು ನಿಟ್ಟಿನೊಳಗೆ ಸಮಾಜದ ಪ್ರಮುಖ ಸ್ಥಾನದೊಳಗೆ ಬಂದು ನಿಲ್ಲಿಕ್ರಿ. ಅವೆಲ್ಲ ಶಕ್ತಿಗಳು ಏನು ಮಾತೆಯರು ನಮಗೆ, ಮಾತೋಶ್ರೀಯವರು ಮಾರ್ಗದರ್ಶನ ಮಾಡಿಕೊಟ್ರು, ಪೂಜ್ಯರೇ ನಮಗೆ ಮಾರ್ಗದರ್ಶನ ಮಾಡಿದರು, ಅವರೆಲ್ಲರೂ ಸೇರಿ ಇವತ್ತು ಪ್ರಮುಖ ವಾಹಿನಿ ಒಳಗೆ ಮಹಿಳೆ ನಿಂತಿದ್ದಾಳೆ. ಒಂದು ಕಾಲಕ್ಕೆ ಒಂದು ಮೂಲೆಯಲ್ಲಿ ನಮ್ಮನ್ನು ಕೂಡಿಸಿದ್ರು. ಆದರೆ ಅಕ್ಕ ಮಹಾದೇವಿ 12ನೇ ಶತಮಾನದಲ್ಲೇ ನಮಗೆ ವಾಕ್ಚಾತಂತ್ರ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು. ಆದರೆ ಅದು ಎಷ್ಟರ ಮಟ್ಟಿಗೆ ಸಫಲವಾಗಿದ್ದಿಲ್ಲ ಇಲ್ಲ, ಆದರೆ ವಚನಗಳನ್ನು ನಾವು ತಿಳ್ಕೊಂಡಾಗ, ಅವನ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ, ಅವನ ಮನಸ್ಸಿಗೆ ಮುಟ್ಟುವಾಗಿ ನಾವು ಅವನು ಮತ್ತೆ ಬಿತ್ತರಿಸಿದಾಗ, ನಮ್ಮ ಮಕ್ಕಳಿಗೆ ಕಲಿಸಿದಾಗ, ನಮ್ಮ ಶರಣೆಯರನ್ನು ಅರ್ಥ ಮಾಡಿಕೊಂಡಾಗ ಆ ಪ್ರಭಾವ ನಮಗೆ ಎಷ್ಟರ ಮಟ್ಟಿಗೆ ಬೀಳ್ತಿದೆ ಅಂತಂದ್ರೆ, ಈ ಕಾಯಕವನ್ನು ಬಿಟ್ಟು, ಈ ಯೋಗವನ್ನು ಬಿಟ್ಟು, ಈ ಬಸವ ತತ್ವವನ್ನು ಬಿಟ್ಟರೆ ಬೇರೆ ಯೋಗನೇ ಇಲ್ಲ, ಬೇರೆ ಪ್ರಪಂಚನೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ನಮ್ಮ ಶರಣೆಯರು ಅದರೊಳಗೆ ಮುಳುಗಿದ್ದಾರೆ. ಬಸವ ತತ್ವಗಳನ್ನು ಆಚರಣೆ ಮಾಡ್ತಾರೆ, ಬಸವ ತತ್ವಗಳನ್ನು ಅನುಸರಿಸ್ತಾರೆ, ತಮ್ಮ ಮಕ್ಕಳಿಗೆ, ತಮ್ಮ ಮನೆತನಕ್ಕೆ ಕೂಡ ಬಸವ ತತ್ವದ ಒಂದು ಅನುಸಾರವನ್ನು, ಸಾರವನ್ನು ತಿಳಿಸ್ತಾ ಇದ್ದಾರೆ. ಈಗ ಅಕ್ಕನ ಬಳಗ ವಿಶೇಷ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ, ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ನಂತರ ಅಕ್ಕನ ಬಳಗ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾಡಿದಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಅನುಭವ ಮಂಟಪದಲ್ಲಿ ಅಕ್ಕ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಬಹಳಷ್ಟು ಸುಂದರವಾದ ಒಂದು ನಾಟಕವನ್ನು ಮಾಡಿದ್ವಿ. ಹಾಗೆ ಸಾಕಷ್ಟು ಶರಣೆಯರು ವಚನಗಳನ್ನು ಮಾಡ್ತಾರೆ, ರೇಡಿಯೋ ಕಾರ್ಯಕ್ರಮ ಕೊಟ್ವಿ, ಮಹಿಳಾ ತರಂಗ ಅಂತಕ್ಕಂಥ ಕಾರ್ಯಕ್ರಮಗಳನ್ನು, ದೊಡ್ಡ ಕಾರ್ಯಕ್ರಮವನ್ನು ಕೊಟ್ವಿ, ಆಮೇಲೆ ಯುವಜನ ಮೇಳಗಳಲ್ಲಿ, ಯುವಜನೋತ್ಸವಗಳಲ್ಲಿ ಭಾಗವಹಿಸ್ತಾ ಇದ್ವಿ. 2 ಮಂದಿ ಮಹಿಳೆಯರು, ಶ್ರೀಮತಿ ಶ್ರೀದೇವಿ ನಾಡುಗಳವರು ಮತ್ತು ಸುಜಾತ ಕೊಲ್ಲ ಅವರಂದ್ರೆ ನಾನು, ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ತೆಗೆದುಕೊಂಡ್ವಿ. 2000 ಇಸ್ವಿಯಲ್ಲಿ ರಾಜ್ಯ ಯುವ ಪ್ರಶಸ್ತಿಯನ್ನು ಕೂಡ ತೆಗೆದುಕೊಂಡ್ವಿ. ಇದು ಹಾವೇರಿ ಜಿಲ್ಲೆಗೆ ಒಂದು ಹೆಮ್ಮೆ. ಇಲ್ಲಿ ಈ ಹಾವೇರಿ ಜಿಲ್ಲೆಯವಾಗಿ ಪ್ರಥಮವಾಗಿ ನಾವು ಪ್ರಶಸ್ತಿಯನ್ನು ತೆಗೆದುಕೊಂಡ್ವಿ. 500ಕ್ಕೂ ಹೆಚ್ಚು ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಸರ್ಕಾರದಿಂದ ಒಂದು ಪ್ರಶಸ್ತಿ ಪತ್ರವನ್ನು ಕೂಡ ನಮ್ಮ ಬಳಗ ತೆಗೆದುಕೊಂಡಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ಅದು ಅಲ್ಲದೆ ಅಕ್ಕನ ಬಳಗ ಏನು ಹಳೆಯ ಶಿಥಿಲಾವಸ್ಥೆಯೊಳಗಿತ್ತು, ಸುಮಾರು ವರ್ಷಗಳಿಂದ ಕರೆಂಟ್ ಬಿಲ್ಲನ್ನೇ ತುಂಬಿರಲಿಲ್ಲ. ಆಗ ನಮ್ಮ ಶರಣೆಯರು ಅದನ್ನು ತೆಗೆದು ಆ ಕರೆಂಟ್ ಬಿಲ್ಲನ್ನು ತುಂಬಿದಾಗ ಸನ್ಮಾನ್ಯ ಬಿ ಡಿ ಜತ್ತಿಯವರು, ಆಗಿನ ಮುಖ್ಯಮಂತ್ರಿಗಳು, ಆ ಒಂದು ಉಡುತಡಿ ಗ್ರಾಮದ ಒಂದು ದೇವಸ್ಥಾನದ ಉದ್ಘಾಟನೆ ಬಂದಾಗ ಬಹಳ ಹೆಮ್ಮೆಯಿಂದ ನಮ್ಮ ಅಕ್ಕನ ಬಳಗೆ ಒಂದು ಪತ್ರವನ್ನು ಬರೀತಾರೆ, ಅಭಿನಂದನೆಯನ್ನು ಸಲ್ಲಿಸ್ತಾರೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಇವೆಲ್ಲ ಒಂದು ನಿಟ್ಟಿನೊಳಗೆ ಹರಿದು ಬರ್ತಾ ಇದೆ. ಈಗ ನಮ್ಮ ಶರಣೆಯರಾದ ಗಿರಿಜಾ ವೀರಪ್ಪಣ್ಣ ಅವರು ಮತ್ತು ದೀಪಾ ವೀರಪ್ಪಣ್ಣ ಅವರು ಒಂದು ಉತ್ತಮವಾದ ವಚನಗಾಯನವನ್ನು ಮಾಡ್ತಾರೆ. ಮತ್ತೆ ಅಕ್ಕನ ಬಳಗದ ಒಂದು ನಡೆದು ಬಂದ ದಾರಿ ಮುಂದುವರಿತದೆ. ಶರಣ ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು. ಊರ ಕೋಳಿ ಕೂಗದ ಮುನ್ನ ಕಾಡನವಿಳು ಅದರದ ಮುನ್ನ, ಊರ ಕೋಳಿ ಕೂಗದ ಮುನ್ನ ಕಾಡನವಿಳು ಅದರದ ಮುನ್ನ, ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು. ಗೋವು ಕೊಲ್ಲುವ ಪಾಪಿಗಳ ಧನಿಯ ಕೇಳದ ಮುನ್ನ, ದುಂಬಿ ಮುಟ್ಟಿ ಪುಷ್ಪ ಮಲಿನವಾಗದ ಮುನ್ನ, ಗೋವು ಕೊಲ್ಲುವ ಪಾಪಿಗಳ ಧನಿಯ ಕೇಳದ ಮುನ್ನ, ದುಂಬಿ ಮುಟ್ಟಿ ಪುಷ್ಪ ಮಲಿನವಾಗದ ಮುನ್ನ, ಸದ್ಭಕ್ತರು ಗೆದ್ದರು ಕಾಣ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು. ತನ್ನೊಡನೆ ಮಲಗಿದ್ದ ಸತಿಯನ್ನೇ
ತನ್ನೊಡನೆ ಮಲಗಿತ ಸತಿಯನ್ನೆಬ್ಬಿಸದೆ ಶಿವಲಿಂಗಕ್ಕೆರೆ ವಾಸ ಭಕ್ತರ ಶ್ರೀಪಾದ ಶಿವಲಿಂಗಕ್ಕೆರೆ ವಾಸ ಭಕ್ತರ ಶ್ರೀಪಾದ ಲಿಂಗವ ಪೂಜಿಸಬೇಕು ಕೂಡಲ ಸಂಗಮ ದೇವ ಲಿಂಗವ ಪೂಜಿಸಬೇಕು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು ಲಿಂಗವ ಪೂಜಿಸಬೇಕು ಲಿಂಗವ ಪೂಜಿಸಬೇಕು ಲಿಂಗವ ಪೂಜಿಸಬೇಕು ಲಿಂಗವ ಪೂಜಿಸಬೇಕು ಲಿಂಗವ ಪೂಜಿಸಬೇಕು ವೀಕ್ಷಕರೇ ಕೇಳಿದ್ರಲ್ಲ ಲಿಂಗ ಪೂಜೆಯನ್ನು ನಾವು ಯಾವ ವೇಳೆಯಲ್ಲಿ ಮಾಡಬೇಕು ಎಂಬುದನ್ನು ಸಹೋದರಿಯರು ಎಷ್ಟು ಸುಂದರವಾಗಿ ಹೇಳಿದರು ಅಂತ ಇದೇ ತರಹ ಒಂದು ಅಕ್ಕನ ಬಳಗದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.